ಪೊಲೀಸ್ ಅಧಿಕಾರಿಗಳಿಗೆ ಅಧಿಕಾರ ನಾವ್ ಹೇಳ್ದಿಲ್ರಿ ನೀವು ಮೂರ್ ಗಂಟೆ ತನಕ ಹೇಳಿದ್ರೆ ಒಂದ್ ಗಂಟೆ ತನಕ ಕೊಡ್ರಿ ಒಂದ್ ಮಿಂಟ್ ಬಂದ್ ಹೋಗಲ್ಲ ಅರೆ ಒಂದ್ ಮಿಂಟ್ ಬಂದ್ ಹೋಗಲ್ಲ ಹೊರಗೆ ಬರೋ ಚಾನ್ಸ್ ಇಲ್ಲ ಇದು ಬರಲ್ಲಪ್ಪ मन पत्र इले हरदी मन हमे बर बर सर हट हट बंद मन पत्र तोड़ी नावे हट अल कटे बैंती इंत दुस्थिति आड़ नम जिला टाइप आगे हिंदू आगे मुद्र आगे अल दर्प इंत दर्प सरकार नडसोद्रा इंत जिलाधिकारी नम प्रॉब्लम हेकोलक बंदी कौजन्य सरकार ಕಬ್ಬು ಬೆಳೆಗಾರರಿಗೆ ತುಂಬಾ ಮೋಸ ಮಾಡುತ್ತಿದೆ ಕೇಂದ್ರ ಸರ್ಕಾರ ಈ ವರ್ಷ ತಾನು ಎಫ್ಆರ್ಪಿ ಬೆಲೆ ನಿಗದಿ ಮಾಡಿದೆ ಕೇವಲ ಪ್ರತಿ ಕುಂಟಲ್ಗೆ 5 ರೂಪಾಯಿ ಎಫ್ಆರ್ಪಿ ಬೆಲೆ ನಿಗದಿ ಮಾಡಿದೆ ಅಂದ್ರೆ ಒಂದು ಟನ್ ಗೆ ಕೇವಲ 50 ರೂಪಾಯಿ ತನ್ನ ಎಫ್ಆರ್ಪಿ ಬೆಲೆಯನ್ನು ಹೆಚ್ಚುವರಿಗೊಳಿಸಿದೆ ಇದು ರೈತರಿಗೆ ಮಾಡಿದ ಕಬ್ಬು ಬೆಳೆಗಾರರು ಮಾಡಿದ ತುಂಬಾ ಮೋಸವಾಗಿದೆ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಮನು ಹೋದಿ ತಿಂಗಳು ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಕಬ್ಬು ಬೆಳೆಗಾರರು ವಿಧಾನಸೌಧ ಮುತ್ತಿ ಕಾರ್ಯಕ್ರಮ ಹಾಕಿದ ಅಲ್ಲಿ ಏನು ಒಂದು ಒತ್ತಾಯ ಮಾಡಿದೆವು ನಮ್ಮ ಎಫ್ಆರ್ಪಿ ಬೆಲೆಯನ್ನು ರಿವೈಸ್ ಮಾಡಬೇಕು ಮತ್ತು ಚೇಂಜ್ ಮಾಡಬೇಕು ಅಂತ ತಿಳ್ಕೊಂಡು ನಾವು ಒತ್ತಾಯ ಮಾಡಿದೆವು ಆದರೂ ಕೂಡ ರಾಜ್ಯ ಸರ್ಕಾರವೂ ಕೂಡ ಮತ್ತು ಕೇಂದ್ರ ಸರ್ಕಾರವೂ ಕೂಡ ಇಲ್ಲಿವರೆಗೆ ತನ್ನ ಎಫ್ಆರ್ಪಿ ಬೆಲೆಯನ್ನು ಬೆಲೆ ನಿಗದಿ ಮಾಡಿಲ್ಲ ನಿಗದಿ ಮಾಡಿದ್ರು ಕೇವಲ 50 ರೂಪಾಯಿ ಮಾಡಿದೆ ನಾವು ಇನ್ನೊಮ್ಮೆ ರಿವೈಸ್ ಮಾಡಬೇಕು ಅಂತ ತಿಳ್ಕೊಂಡು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಟ್ರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಲ್ಲಿವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅದೇ ರೀತಿಯಾಗಿ ಕಲಬುರಿ ಜಿಲ್ಲೆಯಲ್ಲಿ ಬರತಕ್ಕಂತ ಎಲ್ಲಾ ಸಕ್ಕರೆ ಕಾರ್ಖಾನೆಗಳು ಪ್ರಾರಂಭವಾಗಿ 10 ತಿಂಗಳು ಆದರೂ ಕೂಡ ಯಾವುದೇ ಕಾರ್ಖಾನೆ ಕೂಡ ಇಲ್ಲಿವರೆಗೆ ಬೆಲೆ ನಿಗದಿ ಮಾಡಿಲ್ಲ ಅದರಿಂದ ರೈತರಿಗೆ ಮಾಡಿದ ತುಂಬಾ ಮೋಸವಾಗಿದೆ ಇಲ್ಲಿ ನೆರೆಹೊರೆ ಜಿಲ್ಲೆಗಳಾದ ಬಿಜಾಪುರ ಮತ್ತು ಬಿದರದಲ್ಲಿ ಆಲ್ರೆಡಿ ಕಬ್ಬು ಬೆಳೆಗಾರರಿಗೆ ಒಂದು ಟನ್ಗೆ 2700 ರೂಪಾಯಿ ಬೆಲೆ ನಿಗದಿ ಮಾಡಿದೆ ಆದರೆ ಇಲ್ಲಿ ಕೇಂದ್ರ ಇಲ್ಲಿ ಕಲಬುರಿ ಜಿಲ್ಲೆಯಲ್ಲಿ ಬರತಕ್ಕಂತ ಯಾವುದೇ ಸಕ್ಕರೆ ಕಾರ್ಖಾನೆಯೂ ಕೂಡ ಬೆಲೆ ನಿಗದಿ ಮಾಡದೆ ಕಾರ್ಖಾನೆ ಪ್ರಾರಂಭ ಮಾಡಿವೆ ಅದು ಮಾಡಿದ್ರೂ ಕೇವಲ 2300 ಪ್ರತಿ ಟನ್ಗೆ ಮಾಡ್ತಾ ಇದೆ ಆದರೆ ಬಿಜಾಪುರ ಜಿಲ್ಲೆಯಲ್ಲಿ ಬರತಕ್ಕಂತ ಕಾರ್ಖಾನೆ 2700 ರೂಪಾಯಿ ಕೊಡ್ತಾ ಇದೆ ಆದರೆ ಕಲಬುರಿ ಜಿಲ್ಲೆಯಲ್ಲಿ ಬರತಕ್ಕಂತ ಕಾರ್ಖಾನೆ ಕೇವಲ 2300 ರೂಪಾಯಿ ಕೊಟ್ಟು ಕೈ ತೊಳೆದುಕೊಂಡಿದೆ ಆದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಸಭೆ ಕರೆಯಬೇಕು ತುಂಬಾ ದಿನದ ಒತ್ತಾಯ ಮಾಡಿದರೂ ಕೂಡ ಮಾನ್ಯ ಜಿಲ್ಲಾಧಿಕಾರಿ ಇಲ್ಲಿವರೆಗೆ ಸಭೆ ಕರೆಯದೆ ಕಬ್ಬು ಬೆಳೆಗಾರರು ತುಂಬಾ ಮೋಸ ಮಾಡ್ತಾ ಇದ್ದಾರೆ ಆದರಿಂದ ಜಿಲ್ಲಾಧಿಕಾರಿಗಳು ಶೀಘ್ರವಾಗಿ ನಮ್ಮ ಘಟನಾ ಸ್ಥಳಕ್ಕೆ ಬಂದು ನಮಗೆ ಬೆಲೆ ನಿಗದಿ ಮಾಡಬೇಕು ರೈತರ ಸಭೆ ಕರೆಯಬೇಕು ನಮ್ಮ ಕಬ್ಬು ಬೆಳೆಗಾರರ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ನಾವು ಇಲ್ಲಿ ಆಗ್ರಹ ಮಾಡ್ತೇವೆ ಈಗ ಸರಾಸರಿ 20 ರಿಂದ 25 ದಿವಸದ ಕಾರ್ಖಾನೆ ಸಲಗೋ ಒಂದು ನಾವು ಪೆನ್ ಖರೀದಿ ಮಾಡಬೇಕಾದ್ರೆ ಕನಿಷ್ಠ 5 ರೂಪಾಯಿ 10 ರೂಪಾಯಿ ರೇಟ್ ಅಂತ ಹೇಳ್ಕೊಳ್ಳೋ ನಂಬಲ್ಲಿ ಅವರಿಗೆ ಕೇಳಿದ್ರೆ ಇಲ್ಲ ಆ ಕಾರ್ಖಾನೆ ಎಷ್ಟು ಈ ಕಾರ್ಖಾನೆ ಎಷ್ಟು ಬರೀ ಉದ್ರಿ ಮಾತೆ ಆದ್ರೆ ಅವ್ರು ಯಾರು ರೇಟ್ ಫಿಕ್ಸ್ ಮಾಡಲ್ಲ ಈಗ ಇಲ್ಲೇ ಬಾಜು ಬಿಜಾಪುರದಾಗ ಕನಿಷ್ಠ 2700 ರೂಪಾಯಿ ಫಿಕ್ಸ್ ಮಾಡ್ರ ಬಟ್ ನಂಬಲ್ಲಿ ಕೊಡಬೇಕಲ್ಲ ನಮ್ಮಲ್ಲಿ ಏನು ನಮ್ಮ ರೇಟ್ ಆಗಲ್ಲ ಇವತ್ತು ಹೇಳ್ತೀವಿ ನಾಳೆ ಹೇಳ್ತೀವಿ ಇವತ್ತು ಹೇಳ್ತೀವಿ ನಾಳೆ ಹೇಳ್ತೀವಿ ಬಟ್ ಇಂತ ಆಗ್ರಿ ಥರ್ಡ್ ಕ್ಲಾಸ್ ಅರ ಕಾರ್ಖಾನೆಯವರು ಬಹಳ ವಿಚಿತ್ರ ಬಟ್ ನಾವು ಅಟ್ ಲೀಸ್ಟ್ ಜಿಲ್ಲಾಧಿಕಾರಿ ಒಂದು 2 ತಿಂಗಳಾಯ್ತು ಮನವಿ ಮಾಡ್ತಾ ಇದ್ದೆವು ಸರ್ ಮೀಟಿಂಗ್ ಕರೆ ರಿಮೀಟಿಂಗ್ ಕರೆ ಅಂತ ಮೀಟಿಂಗ್ ಮಾಡ್ತಾ ಇಲ್ಲ
ಅದಕ್ಕೆ ದಯವಿಟ್ಟು ನಾನು ನಿಮ್ಮ ಮುಖಾಂತರ ಹೇಳ್ತಂದ್ರೆ ಪ್ರತಿ ತಿಂಗಳು ಮೀಟಿಂಗ್ ಕರಿಬೇಕು. ಜಿಲ್ಲಾಧಿಕಾರಿಗಳು ರೈತರ ಮತ್ತು ಕಾರ್ಖಾನೆ ಮೀಟಿಂಗ್ ಕರೆದ್ರೆ ಯಾರ್ಯಾರು ಎಷ್ಟು ಕೊಟ್ಟರೆ ಎಷ್ಟು ನಿಮಗೆ ಗೊತ್ತಾಗ್ತದೆ. ಆಯಿತು, ಕೇಂದ್ರ ಸರ್ಕಾರ ಎಫ್ ಆರ್ ಪಿ ಪ್ರಕಾರ ಅಂತ ಹೇಳ್ತಾರೆ, ಎಫ್ ಆರ್ ಪಿ ಪ್ರಕಾರ ಇವ್ರು ದುಡ್ಡು ಕೊಡೋಂಗಿಲ್ಲ. ಅವ್ರು ಎಫ್ ಆರ್ ಪ್ರಕಾರ ಹೇಳ್ತಾರೆ ಲಾಸ್ಟಿಗೆ ಏನದ 100 ರೂಪಾಯಿ ಒಂದು 100 ರೂಪಾಯಿದಾಗ 70 ರೂಪಾಯಿ ರೈತರಿಗೆ 30 ರೂಪಾಯಿ ಕಾರ್ಖಾನೆ ಅಂತಿರ್ತದೆ. ಅವ್ರು ಲೆಕ್ಕನೇ ತೋರಿಸಂಗಿಲ್ಲ. ಅದಕ್ಕೆ ಎಲ್ಲ ಕಾರ್ಖಾನೆಗಳು ಮೋಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ವರ್ಷ ನಮ್ಮಲ್ಲಿ 2021-22 ಇಸ್ವಿದಾಗ ನಮಗೆ ಮಿನಿಮಮ್ 28 ರೂಪಾಯಿ ಕೊಡ್ಬೇಕಂತ ಆಗ್ರಹ ಸರ್.